ನೀವು ಮಾಧ್ಯಮದಲ್ಲಿ ಕಳೆದ ಒಂದು ವರ್ಷದಿಂದ ಬಹಳಷ್ಟು ಅದನ್ನ ಇನ್ನೂವರೆಗೆ ನಾವು ಒಬ್ಬರ ಮನೆಗೆ ನಮ್ಮ ಮಂತ್ರಿ ಮಾಡಿಸೋಗಿಲ್ಲ ನಾ ಹೇಳುವ ಸತತ ಮಾಧ್ಯಮದಲ್ಲಿ ರಮೇಶ್ ಜಾರಕಿಹೊಳಿ ದಿಲ್ಲಿ ಅವರು ಲಾಬಿ ಮಾಡಿದ್ರೆ ಲಾಬಿ ಮಾಡೋ ಮನುಷ್ಯ ಅಲ್ಲ ಈ ಸರ್ಕಾರ ಮಾಡಿದ್ರೆ ನಾವು ಹೋಗಿ ನಾನು ಬಯಡ ಉತ್ಕೊಂಡು ಮಂತ್ರಿ ಮಾಡೋದು ಮಾಡೋ ಅಂತ ರಮೇಶ್ ಜಾರಕಿಹೊಳಿ ಕೆಳ ಮಾಡಿಲ್ಲ ಹೈಕಮಾಂಡ್ ಯಾವಾಗ ಮಾಡ್ತಾ ಮಾಡಲೇಬೇಕು ಬಿಡಲಿ ಅದ್ರ ಬಗ್ಗೆ ನಾನು ತಿರುಗಿಸೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬಿಡೋದು ಮತ್ತೊಮ್ಮೆ ಹೇಳ್ತೀನಿ ಯಾಕೆ 23ಕ್ಕೆ ಯಾವುದು ನಮ್ಮ ಸರ್ಕಾರ ತಂದು ಮತ್ತು ನಮ್ಮ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಮಾಡಲೇಬೇಕು ಕುಮಾರಸ್ವಾಮಿಗೆ ಒಂದೇ ಹೇಳಿದ್ನ ಪೂರ್ಣ ಕುಮಾರಣ್ಣ ಯಾವುದಕ್ಕೆ ಬರೋಲ್ಲ ನಾನು ನಿನ್ನ ಉದ್ದೇಶ ನೀ ಮಾಡು ನನ್ನ ಉದ್ದೇಶ ನಾನು ಮಾಡ್ತೀನಿ ನಮ್ಮ ಉದ್ದೇಶ ಇಬ್ಬರು ಒಂದೇ ಕಾಂಗ್ರೆಸ್ ಬರೋಣ ಕುಮಾರಸ್ವಾಮಿದ ಉದ್ದೇಶ ಕಾಂಗ್ರೆಸ್ ಬರೋಣ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬರೋಣ ಉದ್ದೇಶ ನಾ ಬಿ ಜೆ ಪಿ ಅದು ಮಾಡಿದ್ರೆ ನೀವು ಜೆ ಡಿ ಎಸ್ ಮಾಡು ಇಷ್ಟು ಹೇಳಿದ್ರು ನಾನು ಮತ್ತು 23ಕ್ಕೆ ಬಿ ಜೆ ಪಿ ಪಕ್ಷ ಒಂದು ಮೇನ್ 10 ಮಂದಿ ಪ್ರಮುಖರು ನಾನು ಹೋಗ್ಬೇಕು ನೆಕ್ಸ್ಟ್ 23ಕ್ಕೆ ಯಾಕೆ ಭಾಳಷ್ಟು ಜನ ರಿಟೈರ್ಡ್ ಆಕಾರ 23ಕ್ಕೆ ನಾನು 10 ಮಂದಿ ನಾನು ಬರುವಾಗ ನಾ ಮಂತ್ರಿ ಬೇರೆ ಮಂತ್ರಿ ಮಾಡೋದು ಬೇರೆ ಟಿಕೆಟ್ ಕೊಡೋ ಶಕ್ತಿ ಕೊಟ್ಟಾಗ ನಾ ಈ ಪಕ್ಷ ಬಿಡಲಿ ಒಂದು ಫಸ್ಟ್ ಕ್ವಶನ್ ಈ ಯಾವ ವ್ಯವಸ್ಥೆ ಸಂಚು ಮಾಡಿದ ದಿನನಿತ್ಯ ಟಿ ವಿಲಿ ಬರುತ್ತೆ ಗೊತ್ತಿಲ್ಲ ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬಿಡೋಲ್ಲ ಬಿ ಜೆ ಪಿ ಎಲ್ಲ ನಮ್ಮ ಮುಂದುವರಿದ್ರೆ ಬಿ ಜೆ ಪಿ ಎಲ್ಲ ಪಕ್ಷದಲ್ಲಿ ಉನ್ನತ ಹುದ್ದೆಯಲ್ಲಿ ಹೋಗಿ ನಾನು ಸೇವೆ ಮಾಡಿ 23 24 ಲೋಕಸಭಾ ಚುನಾವಣೆ ಮೇನ್ ಲೀಡರ್ ನಾನೊಬ್ಬ ಪ್ರಮುಖ ನಾಯಕರು ನಾನೊಬ್ಬ ಕೆಲಸ ಮಾಡ್ತೀನಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ 2000 ಬಿಜೆಪಿ ಬೆಳೆಸಿ ಪ್ರಯತ್ನ ಮಾಡ್ತೀನಿ ಸರ್ ಈಗ ಸಚಿವ ಸಂಪುಟ ಪದೇ ಪದೇ ಮುಂದೋಗ್ತಾ ಇದೆ ಈಗ ದೀಪಾವಳಿ ಆಯ್ತು ಏನು ಹಿಂಗೆ ಹೇಳ್ತಿದ್ರೆ ಸರ್ ನಾವು ನೋಡಿ ಸಚಿವ ಆಕಳದ ಗೊತ್ತಿಲ್ಲ ಹೈಕಮಾಂಡ್ ಏನು ಇರೋದಕ್ಕೆ ನಾ ಬದ್ಧದೇನೆ ನಮ್ಮ ಮಂತ್ರಿಗೋಸ್ಕರ ಬಂದೆ ಮಂತ್ರಿ ಬಿಟ್ಟು ಬಂದನ್ನ ಮಂತ್ರಿಗೋಸ್ಕರ ಬಿಜೆಪಿ ಬಂದಿಲ್ಲ ಮಂತ್ರಿ ಇದ್ದದ್ದು ಬಿಟ್ಟು ಬಿಜೆಪಿ ಬಂದನ್ನ ನಾನು ಉದ್ದೇಶ 23 ನಮ್ಮ ಪಕ್ಷ ತರಬೇಕು ಅದು ಏನೇನು ತ್ಯಾಗ ಮಾಡಿ ಎಲ್ಲೆಲ್ಲಿ ಏನೇನು ಕಾಂಪ್ರಮೈಸ್ ಮಾಡ್ತಾರೆ ನಮ್ಮಲ್ಲಿ ಏನೇ ಭಿನ್ನ ಮರೆತು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ನಾಯಕ ಒಂದಾಗಿ ರಾಜ್ಯದ ಬೆಳಗಾವಿ ಜಿಲ್ಲೆ ಇರಬೇಕು ಸುತ್ತಮುತ್ತ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಎಲ್ಲ 2000 ಬಿ ಜೆ ಪಿ ಸೀಟ್ ಗೆಲ್ಸಿ ಪ್ರಯತ್ನ ಮಾಡ್ತು ಈಗ ನಾವು ಒಂದು 36 ಸೀಟ್ ಐಡೆಂಟಿಫೈ ಮಾಡಿದ್ವಿ ನಾವು ಅಲ್ಲ ಸರ್ ನಿಮ್ಮಿಂದನೇ ಬಿ ಜೆ ಪಿ ಸರ್ಕಾರ ಬಂದಿದೆ ನೀವು ಶ್ರೀಮಂತ್ ಪಾಟೀಲ್ರು ಮತ್ತು ಮಹೇಶ್ ಕುಮಟಳ್ಳಿ ಒಬ್ಬರು ಇಲ್ಲ ಅಂತಲ್ಲ ಜಿಲ್ಲಾದ ಮೂರು ಮಂದಿ ಇದ್ರಿ ನೋಡ್ರಿ ನಮಗೆ ಸರ್ಕಾರ ದೊಡ್ಡ ಹುದ್ದೆ ಬರ್ತದೆ 23ಕ್ಕೆ ಅವ್ರು ನಮ್ಮ ಹೈಕಮಾಂಡ್ ಟೆಸ್ಟ್ ಮಾಡ್ತಿದ್ರಂದ್ರೆ ರಮೇಶ್ ಜಾರಕಿಹೊಳಿ ಪೇಷನ್ಸ್ ಆಯ್ತು ಇಲ್ಲ ಟೆಸ್ಟ್ ಮಾಡ್ತಿದ್ರೆ ಅದೊಂದ್ರೆ ನಮ್ಮ ಯಾಕಂದ್ರೆ ಎಲ್ಲ ಬಿ ಜೆ ಪಿ ಪಕ್ಷ ಎಲ್ಲ ತರದ ಟೆಸ್ಟ್ ಮಾಡ್ರೆ ಕಾಂಗ್ರೆಸ್ ಜೆ ಡಿ ಎಸ್ಗೆ ಹೋಗಿಲ್ಲ ಮಂದಿಲ್ಲ ಬಿ ಜೆ ಪಿ ನನ್ನ ಟೆಸ್ಟ್ ಮಾಡ್ತಿದ್ರೆ ರಮೇಶ್ ಜಾರಕಿಹೊಳಿ ಪೇಷನ್ಸ್ ಆಯ್ತು ಇಲ್ಲಿ ಉಳಿತಾರೋ ಅಧಿಕಾರಿಗಳು ನೋಡಿದ್ರು ನೋಡೋಣ ನಾವು ಅಂತ ಬಿ ಜೆ ಪಿ ಪಕ್ಷ ಸೇವೆ ಮಾಡ್ತೀವಿ ಬಿ ಜೆ ಪಿ ಉಳಿತು ಸರ್ ಮತ್ತೆ ಕಾಂಗ್ರೆಸ್ನವ್ರು ಯಾರು ಬರ್ತಾರೆ ಮುಂದೆ ನೋಡಿ ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಯಾಕೆ ಆಯ್ತು ಸರ್ ಯಾಕೆ ಸಂದರ್ಭ ವೇದಿಕೆ ಮುಂದೆ ಹೇಳುವಂತ ವಿಚಾರ ಮಾಡಿ ಅದ್ರ ಬಗ್ಗೆ ಸರಿ ಕುಮಾರಸ್ವಾಮಿ ಜೊತೆ ಮಾತಾಡೋ ಸಂದರ್ಭ ಯಾಕೆ ಬಂತ ಸರ್ ಅವ್ರು ಮಾತಾಡಿದ್ರು ಅವ್ರ ಕುಟುಂಬದ ನಾವು 94ರಿಂದ ನಮ್ಮ ಸಂಬಂಧ ಇದೆ 94 ಅವಾಗ ದೇವೇಗೌಡರು 94 ಕರೆದಿರ್ತೀವಿ ನಾನು ಮಂತ್ರಿ ಮಾಡ್ತಾ 94 ನಾವು ಅದು 99 ಎಂ ಎಲ್ ಎ ನಾನು ದೇವೇಗೌಡರು 94 ಕರೆದು ನೀನು ಮಂತ್ರಿ ಮಾಡ್ತೀನಿ ನಾ ಪಾಠ ಸೇರುತ್ತೆ ಕಾಂಗ್ರೆಸ್ ಅವಾಗ ಕರೆದ್ರು ದೇವೇಗೌಡರು ಕುಮಾರಸ್ವಾಮಿ ಅಲ್ಲ ಅವ್ರು ನಮ್ಮ ಸಂಬಂಧ ಕಾಂಗ್ರೆಸ್ ಬಿಡೋದಿಲ್ಲ ಕಾಂಗ್ರೆಸ್ ಒಂದು ನಾವು ಯಾವಾಗ ಕಾಂಗ್ರೆಸ್ ನಮ್ಮ ತಂದ ಕಾಲ ಬಂದ ಮೈಂಡ್ ಅನಿವಾರ್ಯ ಕಾರಣ ಕೆಲವೊಂದು ಯಾರು ಅವರು ನಮ್ಮ ಕಾಂಗ್ರೆಸ್ ಪಕ್ಷನಿಗೆ ಕೆಟ್ಟ ಮಾಡಿ ನನಗೆ ಇಲ್ಲಿ ರಾಜ್ಯದಲ್ಲಿ ಇಡೋದ್ರಲ್ಲ ಅವ್ರು ಇವ್ರು ಮಾಡ ಕಾಂಗ್ರೆಸ್ ಸರ್ವನಾಶ ಆಗೋದು ನೆಕ್ಕಿನ ಏನೀಗ ಲೀಡರ್ಶಿಪ್ ಇದೆ ಅವ್ರು ಏನು ಕಾಂಗ್ರೆಸ್ ಇರೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಲೀಡರ್ ನಡವಳಿಕೆ ಇದೆಲ್ಲ ಎಂದೂ ಬರಕ್ಕೆ ಸಾಧ್ಯ ಕಾಂಗ್ರೆಸ್ ಒಂದು ಮಾತು ಇರ್ತದೆ ಅದಕ್ಕೆ ನಾವು ಇವತ್ತು ಬಿ ಜೆ ಪಿ ಪಕ್ಷ ಒಳ್ಳೆಯದು ದಯವಿಟ್ಟು ಇವತ್ತಿನ ಮಾಧ್ಯಮ ಹತ್ರ ಮನವಿ ಮಾಡ್ಕೊಂಡ್ರೆ ಪ್ರಿಂಟ್ ಮೀಡಿಯಾಗ ಜೆ ಡಿ ಹೋಗೋದಿಲ್ಲ ಬಿ ಜೆ ಪಿ ಉಳಿದಂತ ಸಿದ್ಧ ನೀವೇ ತಲೆ ಕಳಿಸ್ಬೇಡಿ ದಯವಿಟ್ಟು ಬೇರೆ ಕ್ವಶನ್ ಕೇಳ್ಬೇಡಿ ಥ್ಯಾಂಕ್ ಯು